ನಮ್ ಸ್ಕೂಲ್ ಅಲ್ಲೇ ಓದ್ತಿದ್ದ ಸೀನಿಯರ್ ಸರ್ ಅವರು, ಬಟ್ ನಾವ್ ಆಕ್ಚುಲಿ ಅವ್ರ ಜೊತೆ ಜಾಸ್ತಿ ಟೈಮ್ ಏನು ಸ್ಪೆಂಡ್ ಮಾಡ್ತಾ ಇರ್ಲಿಲ್ಲ. ಆದ್ರೂ ನಮ್ ಸ್ಕೂಲ್ ಸ್ಟೂಡೆಂಟ್, ನಮ್ ಸೀನಿಯರ್, ಒಂದ್ ಅಕ್ಕ ಅಂತ ಇರುತ್ತೆ, ಅವ್ರ ಮನೆಯಲ್ಲೂ ಹೆಣ್ಮಕ್ಳು ಎಲ್ಲ ಇದ್ದಿದ್ರೆ ಈ ತರ ಎಲ್ಲ ಮಾಡ್ತಾ ಇದ್ರೆ ಸರ್, ಹಂಗೆಲ್ಲ ಮಾಡಕ್ ಚಾನ್ಸ್ ಇರಲಿ. ಯಾಕೆ ಹೇಳಿ ಅವ್ರ ಮನೆ ಹೆಣ್ಮಕ್ಳು ಅಂದ್ಬಿಟ್ಟು ಅವ್ರು ಸುಮ್ನೆ ಇರೋರು, ಬೇರೆಯವ್ರ ಹೆಣ್ಮಕ್ಳು ಅಲ್ವಾ, ಅವ್ರಿಗೆ ಏನಾಗ್ ಬೇಕು, ಬೇರೆಯವ್ರ ಹೆಣ್ಮಕ್ಳಾದ್ರೆ ಏನಾದ್ರೂ ಸರಿ ಸುಮ್ನೆ ಇರ್ತಾರೆ ಅವರು. ಅದಕ್ಕೆ ಅವ್ರನ್ನ ಮಾತ್ರ ಸುಮ್ನೆ ಬಿಡ್ಬಾರ್ದು. ಅವ್ರನ್ನ ಪೊಲೀಸ್ ಅವ್ರು ಹಿಡಿದ್ರು ಕೂಡ ಅವ್ರನ್ನ ಜೈಲ್ಗಾಗ್ಲಿ ಏನು ಮಾಡ್ಬಾರ್ದು. ಅವ್ರಿಗೆ ಏನ್ ಮಾಡ್ಬೇಕು, ಇವ್ರಿಗೆ ಹೆಂಗ್ ಆಸಿಡ್ ಹಾಕಿದಾರೆ ಅದೇ ತರ ಇವ್ರು ಡಬಲ್ ಆಗಿ ಆಸಿಡ್ ಹಾಕ್ಬಿಟ್ಟು ಅವ್ರನ್ನ ನರಳಿಸ್ಬೇಕು ಹಾಸ್ಪಿಟಲ್ ಅಲ್ಲಿ. ಅವಾಗ ಅವ್ರ ಅಪ್ಪ ಅಮ್ಮಗೆ ಗೊತ್ತಾಗುತ್ತೆ, ಇವಾಗ ಇವ್ರ ಅಪ್ಪ ಅಮ್ಮ ಹೆಂಗ್ ಕಷ್ಟ ಪಡ್ತಾ ಇದಾರೆ ಹಾಸ್ಪಿಟಲ್ ಅಲ್ಲಿ. ದಿನ ಪೂರ್ತಿ ಅಳ್ತಿರೋದು ಅವ್ರು, ಅವನಲ್ಲ ಹಾಕಿ ಆಸಿಡ್ ಹಾಕಿದೋದನ್ನೆಲ್ಲ ಅವ್ರ ಅಪ್ಪ ಅಮ್ಮಲ್ಲ, ಅವನಿಗೂ ಹಂಗೆ ಆಗ್ಬೇಕು ಅಷ್ಟೇ.